ನೀವೇ ಸ್ಪರ್ಧೆ ಮಾಡಬೇಕಂತ ನನ್ನ ಮೇಲೆ ಒತ್ತಡ ಏನು ಬಿಫಾರಮ್ನ ಮನೆ ಕಳಿಸಿತ್ತು. ಕೊನೆಯ ಕ್ಷಣದಲ್ಲಿ ರಾಧಾಕೃಷ್ಣನ್ ಅವರ ಮನವೊಲಿಸಿ ನನ್ನ ಸ್ನೇಹಿತರಾದಂತಹ ರಾಧಾಕೃಷ್ಣನ್ ಅವ್ರನ್ನ ಕರ್ಕೊಂಡ್ಬಂದು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿ ನಾನೇ ಅಭ್ಯರ್ಥಿ ಅಂತ ಇವತ್ತು ಓಡಾಡಿ ಮತವನ್ನ ಕೇಳ್ತಾ ಇದ್ದೇನೆ. ಎಲ್ಲ ಕಡೆ ಕೂಡ ಇದೇ ರೀತಿ ಅಪಾರವಾದ ಜನಸ್ತಂಭದ ಬೆಂಬಲ ನಮ್ಗೆ ಸಿಗ್ತಾ ಇದೆ. ಪಕ್ಕದ ಕ್ಷೇತ್ರದ ನಾರಾಯಣ ಸಮರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಹಿನ್ನಡೆ ಇಲ್ಲ, ನಾವು ಗೆದ್ದೇ ಗೆಲ್ತೀವಿ. ಮತ್ತೆ ಅವ್ರೇನೇನೋ ಊಹಾಪೋಹಲೆ ಹೇಳ್ತಾರೆ, ಅದಕ್ಕೆ ನಾವ್ಯಾರು ರುಚಿ ಕೆಡಬೇಕಾಗಿಲ್ಲ. ಈ ಒಂದು ಕ್ಷೇತ್ರದಲ್ಲಿ ಭದ್ರವಾದ ನೆಲೆ ಇದೆ. ಬಿಜೆಪಿಗೆ ನೆಲೆ ಇಲ್ಲ, ಬಿಜೆಪಿಗೆ ನೆಲೆ ಇಲ್ಲ. ನೆಲೆ ಇರ್ತಕ್ಕಂಥದ್ದು ಜನತಾ ದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ. ಇಡೀ ಕ್ಷೇತ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 5,000 ಫಲಾನುಭವಿಗಳಿದ್ದಾರೆ. ಸಾಲ ಮನ್ನಾ ಅಡಿಯಲ್ಲಿ ಬಂದಿರತಕ್ಕಂಥವರು ಕುಮಾರಸ್ವಾಮಿ ಅವರು 5,000 ಜನ ರೈತರಿಗೆ ನಮ್ಮ ಕ್ಷೇತ್ರದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ. ಆ ಒಂದು ಕುಟುಂಬದಿಂದ 4,000 ಮತಗಳು ಹೆಚ್ಚಿಗೆ ಬಂದ್ರೆ 20,000 ಮತಗಳು ನಮಗೆ ಸಿಗ್ತದೆ. ಅದರಿಂದ ದಯಮಾಡಿ ಯಾರು ಕೂಡ ಗೊಂದಲಕ್ಕೊಳಗಾಗಬೇಡಿ. ಬೆಚ್ಚೇಗೌಡ ಇಲ್ಲ, ಯಾರೋ ಹೊಸಬ್ರು ಬಂದ್ರೆ ಹೊಸಬ್ರೇನಲ್ಲ, ನಾನೇ ಅಭ್ಯರ್ಥಿ ಅಂದ್ಕೊಳ್ಳಿ. ಅವರು ನಮ್ಮ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಜಿಲ್ಲೆಯವರೇ. ರಾಧಾಕೃಷ್ಣ ಅವರು 25 ವರ್ಷಗಳಿಂದ ಇಲ್ಲಿ ನನ್ನೊಟ್ಟಿಗೆ ಒಡನಾಟ ಇರ್ತಕ್ಕಂಥವ್ರು. ಅವ್ರು ಎಲ್ಲಿ ಹೋಗೋದಿಲ್ಲ, ಅವ್ರ ಗುಣ ನನಗೆ ಚೆನ್ನಾಗಿ ಗೊತ್ತಿದೆ. ನನಗಿಂತ ಸೌಮ್ಯ ಸ್ವಭಾವದವರು ಅಂತ ಹೇಳ್ಬೋದು.